ಹಲೋ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಸಮನ್ವಿ ಎಂಬ ಈ ಕಂದಮ್ಮನ ಹೆಸರು ಎಲ್ಲರೂ ಕೇಳಿರ್ತೀರಾ? ಹೌದು, ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಸಮನ್ವಿ. ಇನ್ನೇನು ಯಶಸ್ಸಿನತ್ತ ಸಾಗುವಷ್ಟರಲ್ಲಿ ವಿಧಿ ಈ ಮಗುವಿನ ಜೀವನದಲ್ಲಿ ಆಟ ಆಡುತ್ತೆ, ಬಲಿ ತಗೊಳ್ಳುತ್ತೆ. ಈ ಮಗು ನಿಧನ ಆಗಿ 5 ತಿಂಗಳು ಕಳೆಯಿತು. ಈ ಮಗು ನಿಧನ ಆದ ಸಂದರ್ಭದಲ್ಲಿ ಹಲವು ಅಭಿಮಾನಿಗಳು ತುಂಬಾ ಕಷ್ಟಪಟ್ಟರು. ಇಡೀ ಕರ್ನಾಟಕನೇ ಜನತೆ ಕಂಬನಿ ಮಿಡಿಯಿತು ಈ ಮಗುವಿನ ಸಾವಿಗೆ. ತಮ್ಮ ಮನೆಯಲ್ಲೇ ಒಂದು ಮಗು ಕಳ್ಕೊಂಡಷ್ಟು ನೋವು ಎಲ್ಲರಿಗೂ ಆಗಿತ್ತು. ಇನ್ನು ಇವರ ಅಮ್ಮ ಅಮೃತ ರೂಪೇಶ್, ಇವರಿಗೆ ಎಷ್ಟು ನೋವು ಆಗಿರಬೇಡ. ಅದೇ ಸಂದರ್ಭದಲ್ಲಿ ಇವರು ಗರ್ಭಿಣಿ ಕೂಡ ಆಗಿದ್ರು. ಈಗ ಇವರು ತುಂಬು ಗರ್ಭಿಣಿಯಾಗಿದ್ದಾರೆ. ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಹೊಸ ಮಗುವಿನ ಆಗಮನ ಆಗ್ತಾ ಇದೆ ಅಮೃತ ರೂಪೇಶ್ ಅವರಿಗೆ. ವೀಕ್ಷಕರೇ, ಇದನ್ನ ಅಮೃತ ರೂಪೇಶ್ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಮತ್ತೆ ಸಮನ್ವಯ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅಂತ ನೀವೆಲ್ಲ ಪ್ರಾರ್ಥಿಸಿ. ನಾನು ದುಃಖದಲ್ಲಿರುವಾಗ ನನಗೆ ಸಾಂತ್ವನ ಹೇಳಿದವರೆಲ್ಲರಿಗೂ ನಾನು ಕೃತಜ್ಞಳಾಗಿರುತ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ, ಥ್ಯಾಂಕ್ಸ್ ಹೇಳಿದ್ದಾರೆ. ಹಾಗೂ ಇವರು ಹೊಸ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ದೇವರು ಇವರಿಗೆ ಒಳ್ಳೇದು ಮಾಡಲಿ, ಒಳ್ಳೆಯ ಮಗು, ಆರೋಗ್ಯಕರವಾದ ಮಗು, ಸುಂದರವಾದ ಮಗು ಇವರ ಕುಟುಂಬಕ್ಕೆ ಆಗಮಿಸಲಿ ಅಂತ ನೀವೆಲ್ಲ ಹಾರೈಸೋದಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.